ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಹುರುಗಡ್ಲೆಯಲ್ಲಿ ಪೇಡ ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಒಂದು ಕಪ್ಪು ಹುರುಗಡ್ಲೆ ತೆಗೆದುಕೊಂಡಿದ್ದೀನಿ, ಅರ್ಧ ಕಪ್ಪು ಸಕ್ಕರೆ, ಕಾಲ್ ಕಪ್ಗಿಂತ ಜಾಸ್ತಿ ಹಿಡಿಸುತ್ತೆ ತುಪ್ಪ, ಏಲಕ್ಕಿ ಪುಡಿ, ಗಾರ್ನಿಶ್ಗೋಸ್ಕರ ದ್ರಾಕ್ಷಿ, ಒಣದ್ರಾಕ್ಷಿ, ಈಗ ನಾವು ಮಿಕ್ಸಿಯಲ್ಲಿ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ, ಪೌಡರ್ ಮಾಡ್ಕೊಳ್ಳೋಣ. ನೋಡಿ ರೆಡಿಯಾಗಿದೆ. ಇದನ್ನು ಜಲ್ಡಿ ಮಾಡ್ಕೊಳ್ಳೋಣ. ಹಾಗೆ ಹುರುಗಡ್ಲೆನೂ ಸಹ ಪೌಡರ್ ಮಾಡಿಕೊಂಡು ನೋಡಿ, ಅದು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಪೌಡರ್ ಮಾಡಿಕೊಂಡು ಜಲ್ಡಿ ಮಾಡ್ಕೊಳ್ಳೋಣ. ತುಪ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಹುರುಗಡ್ಲೆ ಮತ್ತು ಸಕ್ಕರೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿಕೊಂಡು ತುಪ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಹಾಕ್ಕೋಬಹುದು. ನೋಡಿ, ಹೀಗೆ ಚೆನ್ನಾಗಿ ಎರಡು ಕೈಯಲ್ಲೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಮತ್ತೆ ಬಿಸಿ ಮಾಡಲ್ವಲ್ಲ, ಅದಕ್ಕೆ ಹೀಗೆ ಚೆನ್ನಾಗಿ ನೈಸಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಉಂಡೆ ಬರೋ ಥರ ತುಪ್ಪ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಶೇಪ್ ಕೊಡೋಣ. ಗಾರ್ನಿಶ್ಗೋಸ್ಕರ ಒಣ ದ್ರಾಕ್ಷಿ ಇಟ್ಟಿದ್ದೀನಿ. ನನ್ನ ಹತ್ರ ಪೇಡ ಮಿಷಿನ್ ಇರೋದ್ರಿಂದ ನಾನು ಪೇಡ ಮಿಷಿನಲ್ಲಿ ಶೇಪ್ ಕೊಡ್ತಾ ಇದ್ದೀನಿ. ಪೇಡ ಮಿಷಿನ್ ಇಲ್ಲಾಂದರೆ ನಾವು ಕೈಯಲ್ಲೇ ಶೇಪ್ ಕೊಡಬಹುದು. ನಮಗೆ ಬೇಕಾಗಿರುವಂತಹ ಆಕಾರದಲ್ಲಿ ನಾವು ಶೇಪ್ ಕೊಡಬಹುದು. ನಾನಿಲ್ಲಿ ಪೇಡ ಮಿಷಿನಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಪ್ರೆಸ್ ಮಾಡಿದ್ರೆ ಪೇಡ ರೆಡಿಯಾಗಿಬಿಡುತ್ತೆ. ನೋಡಿ, ಹೀಗೆ ಎಷ್ಟು ಚೆನ್ನಾಗಿ ಪೇಡ ರೆಡಿಯಾಗೋಗಿದೆ. ನೋಡಿ, ಹೀಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಹೀಗೆ ಎಷ್ಟು ಸುಂದರವಾಗಿ ಹಾಲು ಇಲ್ದೀರ, ಬೇಯಿಸೋದಿಲ್ದೀರ, ಉರಿಯೋದಿಲ್ದೀರ, ಎಷ್ಟು ಚೆನ್ನಾಗಿ ಪೇಡ ರೆಡಿಯಾಗಿದೆ. ಹುರುಗಡ್ಲೆ ಹಿಟ್ಟಲ್ಲಿ ಪೇಡ ರೆಡಿ.